ಕಳೆದ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಧೂಲೆಬ್ಬಿಸಿದ ಸಿನಿಮಾ ಕೆಜಿಎಫ್ ಚಾಪ್ಟರ್ ಟು ಈ ಸಿನಿಮಾ ಗಳಿಕೆಯಲ್ಲಿ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ಹೊಸ ಮೆರುಗು ತಂದುಕೊಟ್ಟ ಸಿನಿಮಾ ಕೂಡ ಹೌದು ಈ ಸಿನಿಮಾ ಮೂಲಕವೇ ರಾಕಿ ಬಾಯ್ ವಿಶ್ವದಾದ್ಯಂತ ಜನಪ್ರಿಯರಾಗಿದ್ದಾರೆ ಕೆಜಿಎಫ್ ಸೀರೀಸ್ ಬಗ್ಗೆ ನಿರ್ಮಾಪಕ ವಿಜಯ್ ಕಿರಂಗಂದೂರು ಶಾಕಿಂಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೆಜಿಎಫ್ ಚಾಪ್ಟರ್ ತ್ರೀಗಾಗಿ ಎದುರು ನೋಡ್ತಿರುವಾಗಲೇ ವಿಜಯ್ ಕೊಟ್ಟಿರೋ ಹೇಳಿಕೆ ಬಗ್ಗೆ ಎಲ್ಲೆಡೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಕೆಜಿಎಫ್ ಟು ಸಿನಿಮಾದಿಂದ ಸಿಕ್ಕಿರೋ ಯಶಸ್ಸು ಹುಂಬಾಳೆ ಫಿಲಮ್ಸ್ಗೆ ಸಿಕ್ಕಾಪಟ್ಟೆ ಬಲ ಸಿಕ್ಕಂತಾಗಿದೆ ಈ ಮೂಲಕ ಬೇರೆ ಬೇರೆ ಭಾಷೆಗಳಿಗೂ ಲಗ್ಗೆ ಇಟ್ಟಿರೋ ಸಂಸ್ಥೆ ಕೆಜಿಎಫ್ ಸರಣಿಯನ್ನ ಮುಂದುವರೆಸುವ ನಿರ್ಧಾರಕ್ಕೆ ಬಂದಿದೆ ಇದೇ ವೇಳೆ ಕೆಜಿಎಫ್ ಫ್ರಾಂಚೈಸಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬದಲು ಬೇರೆ ಹೀರೋ ರಾಕಿ ಬಾಯ್ ಆಗಿ ಕಾಣಿಸ್ಕೊಳ್ಬಹುದು ಎಂದು ಹೇಳಿದ್ದಾರೆ ಅದು ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಬೇರೆ ಹೀರೋ ರಾಕಿ ಬಾಯ್ ಆಗ್ತಾರಾ ನಿಜವಾಗ್ಲೂ ಕೂಡ ಇದು ಶಾಕಿಂಗ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ರಾಕಿ ಬಾಯ್ ಅಂದರೆ ಕೆಜಿಎಫ್ ಕೆಜಿಎಫ್ ಅಂದರೆ ರಾಕಿ ಬಾಯ್ ಯಶನ್ನೇ ಎಲ್ಲರೂ ರಾಕಿ ಬಾಯ್ ಅಂತ ನೋಡ್ತಿರುವಾಗ ಬೇರೆ ಯಾರನ್ನ ತಂದು ನಾಯಕ ನಟನಾಗಿ ಮಾಡೋಕಾಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವವಾಗಿದೆ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗ್ತಾ ಇದೆ ಇತ್ತೀಚೆಗೆ ಕೆಜಿಎಫ್ ಸಿನಿಮಾದ ನಿರ್ಮಾಪಕ ವಿಜಯ್ ಕಿರಂಗಂದೂರು ಹಿಂದಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ರು ಈ ವೇಳೆ ಕೆಜಿಎಫ್ ಮುಂದಿನ ಸರಣಿಯಲ್ಲಿ ರಾಖಿ ಬಾಯ್ ಪಾತ್ರವನ್ನು ಬೇರೆ ಹೀರೋನೂ ಮಾಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೆಜಿಎಫ್ ಐದನೇ ಫ್ರಾಂಚೈಸಿ ಬಳಿಕ ರಾಖಿ ಬಾಯ್ ಪಾತ್ರವನ್ನು ಬೇರೆ ಹೀರೋ ಮಾಡುವ ಸಾಧ್ಯತೆ ಇದೆ ಜೇಮ್ಸ್ ಬಾಂಡ್ ಸೀರೀಸಿನಂತೆ ಹೀರೋಗಳು ಬದಲಾಗ್ತಾ ಇರ್ತಾರೆ ಎಂದು ಹೇಳಿಕೊಂಡಿದ್ದಾರೆ ಕೆಜಿಎಫ್ ಚಾಪ್ಟರ್ ತ್ರೀಗೆ ಈ ಸರಣಿ ನಿಲ್ಲಲ್ಲ ಐದನೇ ಚಾಪ್ಟರ್ ವರೆಗೂ ಈ ಸರಣಿ ಮುಂದುವರಿತಾನೆ ಇರುತ್ತೆ ಎಂದು ವಿಜಯ್ ಕಿರಂಗಂದೂರು ಹೇಳಿಕೊಂಡಿದ್ದಾರೆ ಹೀಗಾಗಿ ಐದು ಸರಣಿಯನ್ನ ದಾಟಿ ಮುಂದಕ್ಕೆ ಹೋದ್ರೆ ಆಗ ರಾಕಿ ಭಾಯ್ ಪಾತ್ರವನ್ನ ಯಶ್ ಬದಲು ಬೇರೆ ಹೀರೋ ಮಾಡಬಹುದು ಎಂದು ಹೇಳಿದ್ದಾರೆ ಆದರೆ ಕೆಜಿಎಫ್ ತ್ರೀ ರಿಲೀಸ್ ಆಗೋದೇ ಮೂರು ವರ್ಷಗಳ ಬಳಿಕ ಹೀಗಾಗಿ ಕೆಜಿಎಫ್ ಫೋರ್ ಕೆಜಿಎಫ್ ಫೈವ್ ರಿಲೀಸ್ ವೇಳೆಗೆ ಎಷ್ಟು ಸಮಯ ಹಿಡಿಯುತ್ತೆ ಈ ಕಾರಣಕ್ಕೆ ವಿಜಯ್ ಕಿರಂಗಂದೂರು ಹೀರೋ ಬದಲಾಗಬಹುದು ಎಂದು ಹೇಳಿಕೆ ನೀಡಿದ್ದಾರೆ ಕೆಜಿಎಫ್ ಟು ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರ್ತಿದ್ದಂತೆ ಕೆಜಿಎಫ್ ತ್ರೀ ಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು ನಿರ್ಮಾಣ ಸಂಸ್ಥೆ ಕೂಡ ಕೆಜಿಎಫ್ ಚಾಪ್ಟರ್ ತ್ರೀ ಸೆಟ್ಟೇರಿರುವುದಕ್ಕೆ ತುದಿ ಗಾಲಿನಲ್ಲಿ ನಿಂತುಕೊಂಡಿದೆ ಆದರೆ ಪ್ರಶಾಂತ್ ನೀಲ್ ಸಲಾರ್ ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೆಟ್ ಏರಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಆಗಬಹುದು ಅಂತ ಸುಳಿವು ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆಜಿಎಫ್ ಚಾಪ್ಟರ್ ಒನ್ ತೆರೆ ಕಂಡಾಗ ಈ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಯಾರೂ ಊಹೆ ಮಾಡಿರಲಿಲ್ಲ ಚಾಪ್ಟರ್ ಒನ್ ಸೂಪರ್ ಹಿಟ್ ಆಗಿತ್ತು ಈ ಬೆನ್ನಲ್ಲೇ ಕೆಜಿಎಫ್ ಚಾಪ್ಟರ್ ಟು ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆಯನ್ನ ಕಂಡಿತು ಹೀಗಾಗಿ ಈ ಫ್ರಾಂಚೈಸಿಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಚಿತ್ರತಂಡ ನಿರ್ಧರಿಸಿದೆ ಖುಷಿ ವಿಷಯ ಏನಂದರೆ ಐದನೇ ಪಾರ್ಟ್ವರೆಗೂ ಕೆಜಿಎಫ್ ಸರಣಿಯನ್ನೇ ಮುಂದುವರೆಸಲಿದೆ ಅಲ್ಲದೆ ಐದನೇ ಚಾಪ್ಟರ್ವರೆಗೂ ಯಶ್ ರಾಕಿ ಬಾಯ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಆದರೆ ಐದನೇ ಚಾಪ್ಟರ್ ಆದ ನಂತರ ಯಶ್ ಆ ಪಾತ್ರಗಳನ್ನು ನಿಭಾಯಿಸೋದಿಲ್ಲ ಯಶ್ ಬದಲು ಬೇರೆ ನಾಯಕನನ್ನ ರಾಕಿ ಬಾಯ್ ಆಗಿ ತೋರಿಸೋಕೆ ಹೊಮ್ಮಾಳೆ ಸಂಸ್ಥೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಆದರೆ ಕೆ ಜಿ ಎಫ್ ಚಾಪ್ಟರ್ ಫೈವ್ ಬರೋದಕ್ಕೆ ಇನ್ನು ತುಂಬಾ ವರ್ಷಾನೆ ಬೇಕಾಗತ್ತೆ ಅಲ್ಲಿವರೆಗೂ ಎಷ್ಟ ರಾಕಿ ಬಾಯ್ ಆಗಿ ಎಲ್ರು ನೋಡ್ಬಹುದು ಕಣ್ಮನವನ್ನ ತುಂಬಿಕೊಳ್ಬಹುದು